ಹೇ ಶ್ರೀನಿವಾಸ ಈ ದಿವಸ ನಾನು ಏನು ಹೇಳಕತ್ತೀನಿ ಅಂತಂದ್ರೆ ನಾನು ಈಗಾಗಲೇ ಒಮ್ಮೆ ನಿಮಗೆ ಮೇಣ ಮಾಡಿ ತೋರಿಸಿನಿ ಮೇಣ ಹೆಂಗ್ ಹಣಿ ಹಚ್ಕೊ ಮೇಣ ಹೆಂಗ್ ಮಾಡಬೇಕು ಅಂತ ಅನ್ನೋದು ತೋರಿಸಿದ್ದೀನಿ ಆಮೇಲೆ ಅಮೃತಧಾರ ಅಂದ್ರೆ ಅಮೃತಧಾರ ಅಂತಂದ್ರೆ ಅಮೃತಾಂಜನ ಮತ್ತೆ ಜಿಂಡು ಬಾಂಬ ಎಲ್ಲ ಮಾಡ್ತಾರಲ್ಲ ಆದ್ರೆ ಆ ಅಮೃತಧಾರ ಅನ್ನೋದು ಮೇಣದಾಗ ಹಾಕಬೇಕಲ್ಲ ಅದು ನಾನು ನಿಮಗೆ ತೋರಿಸಿದ್ದೆ ಅಮೃತಧಾರಕ್ಕೆ ಏನೇನು ಕಲಿಸಬೇಕು ಪದಾರ್ಥಗಳು ಅಂತ ಇವಾಗ ನಾನು ಗುಲ್ಬರ್ಗಾದಿಂದ ತರಿಸ್ಕೊಂಡಿದ್ದೀನಿ ಇವೆಲ್ಲ ನೀವೆಲ್ಲರೂ ಅವೆಲ್ಲ ಹೆಂಗಿರ್ತಾವೆ ಏನು ಸುದ್ದಿ ತೋರಿಸ್ರಿ ತೋರಿಸ್ರಿ ಅಂದ್ರೆ ಅವಾಗ ನಾನು ತೋರಿಸ್ಬೇಕಂದ್ರೆ ಅವಾಗ ನನ್ನ ಹತ್ರ ಇದ್ದಿದ್ದಿಲ್ಲ ಇವಾಗ ನಾನು ಬೈ ಪೋಸ್ಟ್ ತರಿಸಿದ್ದೀನಿ ಗುಲ್ಬರ್ಗಾದಾಗ ಜಾಜಿ ಅಂಗಡಿಯಾಗೆಲ್ಲ ಸಿಗ್ತಾವೆ ಇವು ಅದಕ್ಕೆ ನಾನು ತಂದಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತೇಳಿ ಇವತ್ತೆಲ್ಲ ಇಟ್ಕೊಂಡು ಕೂತಿದ್ದೀನಿ ಯಾಕಂತಂದರೆ ಅವು ನಿಮಗೆ ನೋಡಿದ್ರೇ ಇಲ್ಲಿ ತೊಗೊಳಿಕ್ಕೆ ನಿಮಗೆ ಅದನ್ನೆಲ್ಲ ಮಾಡಬೇಕು ಅಂದರೆ ಇಲ್ಲಿ ತೊಗೊಳಿಕ್ಕೆ ಗೊತ್ತಾಗ್ತದೆ ಈ ಪದಾರ್ಥ ಹೇಗಿರ್ತದೆ ಅಂತೇಳಿ ಅವು ಕಣ್ಣಿಲ್ಲಿಂದ ನಿಮಗೆ ಆಮೇಲೆ ಇಲ್ಲಿ ಆ ಪದಾರ್ಥಕ್ಕೆ ಏನಂತಾರ ಅಂತ ಗ್ರಂಥಿ ಅಂಗಡಿಯಾಗೆ ಸಿಗ್ತದೆ ಅನ್ನೋದು ಗೊತ್ತದ ನಮ್ಮ ಕಡೆ ಸಿಗ್ತಾವ ಇಲ್ಲಿ ಆ ಪದಾರ್ಥಕ್ಕೆ ಏನಂತಾರ ಅಂತ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ ಎಷ್ಟೋ ಮಂದಿ ಕೇಳಿ ಮತ್ತೆ ಫೋನ್ ಮಾಡಿ ಹೇಳಿದ್ರು ನಾವು ಹಿಂಗೆ ಹೇಳಿದ್ರೆ ನಮಗೆ ಪುದೀನ ಅರ್ಕ ಕೊಡ್ರಿ ಅಜ್ವಾನ್ ಅರ್ಕ ಕೊಡ್ರಿ ಅಂತಂದ್ರೆ ಪಚ್ಚಕರ್ಪರ್ ಗೊತ್ತಾಯ್ತು ಎಲ್ಲರಿಗೂ ಪಚ್ಚಕರ್ಪರ್ ಗೊತ್ತಾಯ್ತು ಅದ್ರ ಪುದೀನ ಅರ್ಕ ಅಜ್ವಾನ್ ಅರ್ಕ ಅಂದ್ರೆ ಗೊತ್ತಾಗಲಿಲ್ಲ ಇದು ಏನು ಅಂತ ಕೇಳಿದ್ರು ಅವರಿಗೆ ಗೊತ್ತಿರಲಿಲ್ಲ ಇದು ಹೌದು ಅಲ್ಲ ಅಂತ ನಮಗೆಲ್ಲ ವಿಡಿಯೋ ಮಾಡಿ ಕಳಿಸಿ ತೋರಿಸಿದ್ರು ಅದು ಅವಾಗ ಇದು ಅಲ್ಲ ಅಂತ ಹೇಳಬೇಕಾಯ್ತು ಅದಕ್ಕೆ ಇವಾಗ ತಂದಿದ್ದೀನಿ ನೀವು ನೋಡ್ಕೊರಿ ಒಂದ್ಸಲ ಮೇಣ ಮಾಡೋ ಮುಂದೆ ಏನೇನು ಪದಾರ್ಥಗಳು ಹಾಕಬೇಕು ಅಂತೆಲ್ಲ ಹೇಳಿದ್ದೀನಿ ಮತ್ತು ಹಂಗೆ ಅಮೃತಧಾರ ಹೆಂಗೆ ಮಾಡಬೇಕು ಅಂತಲೂ ಹೇಳಿದ್ದೀನಿ ಅವಾಗ ಬೇಕಾದ್ರೆ ಇದು ಮೇಣ ಇಲ್ಲಿ ನೀವು ನೋಡಿರಿ ಸ್ಪಷ್ಟವಾಗಿ ಏನು ಅಂತ ಇದು ಮೇಣ ಅಂತಾರೆ ಇದು ಜೇನಿನ ಮೇಣ ಜೇನು ಹುಟ್ಟು ಏನಿರ್ತದಲ್ಲ ಜೇನು ಹುಟ್ಟಿಗೆ ಬರ್ತಕ್ಕಂಥ ಮೇಣ ಈ ಇದಕ್ಕೆ ಮಾಡಲಾರ್ದ ಮೇಣ ಅಂತಾರೆ ಈ ಮೇಣನೇ ಕೊಬ್ಬರಿ ಎಣ್ಣೆಯಲ್ಲಿ ಕರಗಿಸಿ ಹ್ಯಾಂಗೆ ಮಾಡಬೇಕು ಅದಕ್ಕೆ ಏನೇನು ಹಾಕಬೇಕು ಮೇಣ ಮಾಡಬೇಕಂತಂದ್ರೆ ಅಂತ ಇಂಥ ಮೇಣ ಇದು ಮಾಡಲಾರ್ದ ಮೇಣ ಈ ಮೇಣನೇ ಇದಕ್ಕೆ ಜೇನಿನ ಮೇಣ ಅಂತಾರೆ ಇದರಲಿಂದನೇ ಮೇಣ ಮಾಡಬೇಕು ಹಣೆಗೆ ಹಚ್ಕೊಂತ ಮೇಣ ಮೇಣ ಮಾಡೋದು ಮುಂದೂ ಹೇಳಿನಿ ಮತ್ತು ರೇಣರ್ಶನ ಗಲ್ಲಕ್ಕೆ ಹಚ್ಕೋಬೇಕಾದ್ರೆ ರೇಣರ್ಶನದಾಗೂ ಏನೇನು ಹಾಕಬೇಕು ಅಂತಲೂ ಹೇಳಿದ್ದೀನಿ ಆವಾಗ ಇವೆಲ್ಲ ಪದಾರ್ಥಗಳು ನಾನು ಪಚ್ಚಕರ್ಪುರ ಒಂದು ತೋರಿಸಿ ಇದು ಪಚ್ಚಕರ್ಪುರ ಇದು ಪಚ್ಚಕರ್ಪುರ ಇದು ಆಮೇಲೆ ಇದು ಕೇದಿಗೆ ಎಣ್ಣೆ ಇದು ಕೇದಿಗೆ ಎಣ್ಣೆ ಆಯಿತಾ ನಿಮಗೆ ಪುದೀನ ಅರ್ಕು ಮತ್ತು ಅಜ್ವಾನ್ ಅರ್ಕದ ಬಗ್ಗೆ ಗೊತ್ತಿರಲಿಲ್ಲ ಇವಾಗ ತೋರಿಸ್ತೀನಿ ಇದು ಅಜ್ವಾನ್ ಅರ್ಕ ಯಾಕಂದರೆ ಇದು ಹೊರಗಡೆ ಈ ಎಲ್ಲ ಪದಾರ್ಥಗಳ ಸರಿ ನಾ ಇಟ್ಟು ನಂತರ ತಕ್ಷಣಕ್ಕೆ ನೀರಾಗಿಬಿಡ್ತದೆ ಅದಕ್ಕೆ ಇನ್ನೂ ಇದು ಪಾಕೆಟ್ನಾಗ ಹಾಗೆ ಇಟ್ಟೀನಿ ಇದು ಅಜ್ವಾನ್ ಅರ್ಕ ಹೆಚ್ಚು ಕಡಿಮೆ ಪುದೀನ ಅರ್ಕು ಅಜ್ವಾನ್ ಅರ್ಕು ಮತ್ತು ಪಚ್ಚಕರ್ಪುರ ಎಲ್ಲ ಒಂದೇ ಥರನೇ ಇರ್ತಾವೆ ಆದರೆ ಇದರ ವಾಸನೆ ಬೇರೆ ರುಚಿ ಬೇರೆ ಎಲ್ಲ ಬೇರೆ ಬೇರೆ ಇರ್ತಾವೆ ಈ ಥರನೇ ಇರ್ತದೆ ನೋಡಿ ಇದ್ರಾಗ ತೆಗೀರಿ ಸ್ಪಷ್ಟವಾಗಿ ಫೋಟೋ ತೆಗೀರಿ ಇದ್ರ ಮೇಲೆ ಇದು ಅಜ್ವಾನ್ ಅರ್ಕ ಇದು ಪುದೀನಾದ ಅರ್ಕ ಸ್ಪಷ್ಟವಾಗಿ ನೋಡ್ಕೊಳ್ರಿ ಇದು ಒಂಥರ ಶೈನಿಂಗ್ 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 ಅದಾನ ಹಿಂಗೆ ಹಿಂಗೆ ಉದ್ದುದ್ದುದ್ದು ಪೀಸ್ ಪೀಸ್ನೂ ಬರ್ತಾವೆ ಈಗ ಸೋನ್ ಪಾಪಡಿ ತಿನ್ನಬೇಕಾದ್ರೆ ಒಳಗೆ ಹಿಂಗೆ ಪೀಸ್ 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 ಇರ್ತಾವಲ್ಲ ಆ ಟೈಪ್ ಹಂಗೆ ಅದನ್ನು ಹಂಗೂ ಬರ್ತಾವೆ ಇದ್ರಾಗ ಇದಕ್ಕೇನಂತಾರೆ ಪುದೀನಾದ ಅರ್ಕ ಇದು ವೀಳ್ಯದೆಲೆ ಒಳಗೂ ಹಾಕ್ಕೊಂಡು ತಿಂತಾರೆ ಬಾಯೆಲ್ಲ ತಂಪನಿಸ್ಬಿಡ್ತದೆ ವೀಳ್ಯದೆಲೆ ಒಳಗೂ ಹಾಕ್ಕೊಂಡು ತಿಂತಾರೆ ಇದು ಇದು ಪುದೀನಾದ ಅರ್ಕ ಇನ್ನು ನಮ್ಮ ನೋಡ್ಕೊರಿ ಇದು ಪುದೀನಾದ ಅರ್ಕ ಇದು ಅಜ್ವಾನದ ಅರ್ಕ ಇದು ಪಚ್ಚಕರ್ಪುರ ಪಚ್ಚಕರ್ಪುರ ಪೀಸ್ ಪೀಸನ್ನು ಇರ್ತಾವೆ ಇದು ಮೇಣ ಜೇನಿನ ಮೇಣ ಮಾಡದೇ ಇರೋಂಥ ಜೇನಿನ ಮೇಣ ಇದರಲ್ಲಿಂದ ಮುಂದೆ ಮೇಣ ಮಾಡೋಗ್ಬೇಕು ಇದು ಕೇದಿಗೆ ಎಣ್ಣೆ ಇವನ್ನೆಲ್ಲ ತೊಗೊಂಡು ರೇಣರಿಷ್ಟ ಮಾಡೋ ಮುಂದೂ ಹೇಳಿದ್ದೀನಿ ಆಮೇಲೆ ಹಣೆ ಹಚ್ಕೊ ಮೇಣನೂ ಹೆಂಗೆ ಮಾಡಬೇಕು ಅಂತ ಅನ್ನೋದು ಹೇಳಿದ್ದೀನಿ ಇವನ್ನೆಲ್ಲ ಇನ್ನೊಮ್ಮೆ ನೀವು ನೋಡಿರಿ ನಾನು ಇವಾಗ ತೋರಿಸ್ಕೊಡ್ತೀನಿ ನಾನು ಸ್ಪಷ್ಟವಾಗಿ ತೋರಿಸ್ಕೊಡ್ತೀನಿ ನೋಡಿರಿ ಪ್ರತಿಯೊಂದನು ಇದು ಮೇಣ ಹುಟ್ಟಿನಿಂದ ಜೇನು ಹುಟ್ಟಿನಿಂದ ತಂದಂಥ ಮೇಣ ಇದು ಪಚ್ಚಕರ್ಪುರ ಇದು ಕೇದಿಗೆ ಎಣ್ಣೆ ಆಯಿತಾ ಇದು ಅಜ್ವಾನ್ ಅರ್ಕ ಅಜ್ವಾನ್ ಅರ್ಕ ಇದು ಪುದೀನಾದ ಅರ್ಕ
ಇಷ್ಟೇ ಯಾಕಡೆ ತೋರಿಸ್ತೀನಿ ನಮ್ಮ ನೋಡ್ರಿ. ಪುದೀನ ಸ್ವಲ್ಪ ಶೈನಿಂಗ್ ಶೈನಿಂಗ್ ಅದ, ಸ್ಪಷ್ಟವಾಗಿ ನೋಡ್ಕೊರಿ. ಇದು ಪುದೀನ ದಾರಕ್ಕೆ. ಈ ಪುದೀನ ದಾರಕ್ಕೂ ಅಜ್ವಾನರಕ್ಕೂ ಮತ್ತು ಪಚ್ಚಕರ್ಪೂರ ಇದನ್ನು ಇವು ಮೂರು ಪದಾರ್ಥವನ್ನು ಒಂದು ಬಾಟ್ಲಿಯಲ್ಲಿ ಹಾಕಿಟ್ಬಿಡ್ರಿ, ಆಟೋಮೆಟಿಕ್ ಎಣ್ಣೆ ಆಗಿಬಿಡ್ತದೆ. ಆಟೋಮೆಟಿಕ್ ನೀವೇನು ಹಾಕಿ ಒಂದು ಅರ್ಧ ಗಂಟೆ ಇಡ್ರಿ, ತಾನೇ ಎಣ್ಣೆ ಆಗ್ತದೆ. ಆ ಎಣ್ಣೆನೇ ನೀವು ಹಣೆಗೆ ಹಚ್ಕೊಂಡ್ರೆ ಅಮೃತಧಾರ ಅಂತಾರೆ. ಅದು ಅನ್ನೋದು ರ್ಯಾಣರಿಷ್ಣಕ್ಕೂ ಬಳಸ್ಬೋದು, ಮೇಣಕ್ಕೂ ಬಳಸ್ಬೋದು. ಇದ್ದಿದ್ದಿಲ್ಲ ಅಂದರೆ ಸಪ್ರೇಟ್ ಸಪ್ರೇಟ್ ಆದರೂ ಹಾಕ್ಕೋಬೋದು, ಪಚ್ಚಕರ್ಪೂರ ಒಂದೇ ಉಪಯೋಗಿಸ್ಬೋದು. ಇತ್ತು ಅಂದರೆ ಎಲ್ಲ ಸ್ವಲ್ಪ 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 ಮಿಕ್ಸ್ ಮಾಡಿದ್ದೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕಂತ ಹೇಳಿದ್ನಲ್ಲ, ಇಷ್ಟೆಷ್ಟು ಹಾಕಪ್ಪ, ಎಷ್ಟೆಷ್ಟು ಹಾಕ್ಬೇಕನ್ನೋದು ನಾ ಅವಾಗ ಆಲ್ರೆಡಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ನೀವು ನೋಡ್ಕೊರಿ. ನಿಮಗೆಲ್ಲ ಇದು ಸರಿಯಾಗಿ ಕಾಣಿಸ್ಯದ ಅಂತ ಅಂದುಕೊಂಡಿದ್ದೀನಿ, ಇಷ್ಟಾದರೂ ಇನ್ನೂ ಕಾಣಿಸಿಲ್ಲ ಅಂತ ಅಂತಾರೆ. ಮತ್ತು ಏನು ಮಾಡಲಿ, ನಾರೆ ನಿಮ್ಗೆ ಅಸಾಧ್ಯ ಆದಷ್ಟು ತಿಳಿಸತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲ ನೋಡ್ಕೊರಿ, ಮಾಡೋದ್ರ ಬಗ್ಗೆ ಏನೋದು ಹೆಂಗನ್ನೋದು ಈಗಾಗಲೇ ಹೇಳಿದ್ದೀನಿ. ಹರೇ ಶ್ರೀನಿವಾಸ ಮಧ್ವಾಂತರ ದಸರಿ ಕೃಷ್ಣಾರ್ಪಣ ಮಸ್ತು.